ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಎಲ್ಲರಿಗೂ. ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಅಂದರೆ ಹುಳಿಯಾಗಿ ಮಾಡುವಂತಹ ಒಂದು ಗೊಡ್ಡು ಸಾರು. ತುಂಬಾ ಸಿಂಪಲು, ಜೀರ್ಣಶಕ್ತಿ ಹೆಚ್ಚಿಸುವಂಥ ಈ ಗೊಡ್ಡು ಸಾರನ್ನು ಹೇಗೆ ಮಾಡೋದು ನೋಡ್ಕೊಂಬಿಡೋಣ. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸಿಂದ ಮಾಡುವಂಥ ಈ ಸಾರು ಹೆವಿ ಊಟ ಆದಮೇಲೆ ಒಂದು ಲೋಟ ಕುಡಿದ್ರೆ ಅಥವಾ ಈ ಸಾರನ್ನು ಕಲಸ್ಕೊಂಡು ತಿಂದರೆ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ನೋಡ್ಕೊಂಬಿಡೋಣ. ಬನ್ನಿ ಹೇಗೆ ಮಾಡೋದು ಅಂತ. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಒಂದು ಲೋಟ ಹಾಕ್ಕೊಂಡು ಕುಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ನೆನೆಸ್ಕೊಂಡು ಹೀಗೆ ನಾವು ಹುಳಿ ಅಂಶನೆಲ್ಲ ಹಿಂಡ್ಕೋಬೇಕಾಗತ್ತೆ. ಆಮೇಲೆ ಇದಕ್ಕೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಹುಳಿ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಇಂಗು, ಉಪ್ಪು ಮತ್ತು ಒಂದು ಚಿಟಿಕೆ ಅರಶಿನನ ಹಾಕ್ಕೊಳ್ಳಿ ಇದಕ್ಕೆ ಹುಣಸೆ ರಸಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಕುದಿಯೋಕ್ಕೆ ಬಿಡ್ತೀನಿ. ಚೆನ್ನಾಗಿ ಕುದಿಸ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಒಂದು 10 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಈಗ ನೋಡಿ ಕುದೀತಾ ಬಂದಿದೆ. ಈಗ ಬೇಕಾದರೆ ನೀವು ಇಂಚೂರು ನೀರು ಕೂಡ ಹಾಕ್ಕೋಬೋದು. ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಉಪ್ಪು, ಹುಳಿ, ಖಾರ ಎಲ್ಲ ಹಾಕ್ಕೊಂಡಾಯ್ತು. ಈಗ ಇದಕ್ಕೆ ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಚಟಪಟ ಅಂದ ತಕ್ಷಣ ಸಾರಿಗೆ ಒಗ್ಗರಣೆ ಕೊಡೋಣ. ಬೇಕಾದರೆ ನೀವು ತುಪ್ಪದ ಒಗ್ಗರಣೆ ಕೂಡ ಕೊಡ್ಬೋದು. ನೋಡಿ 2 ನಿಮಿಷದಲ್ಲಿ ರೆಡಿಯಾಗೋಯ್ತು. ಮೇಲೆ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಗೊಡ್ಡು ಸಾರು ರೆಡಿಯಾಗೋಯ್ತು. ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಮಿಸ್ ಮಾಡಿದೆ, ಟ್ರೈ ಮಾಡಿ. 2 ನಿಮಿಷದಲ್ಲಿ ಆಗೋಯ್ತು ಈ ರೆಸಿಪಿ. ಜೀರ್ಣಶಕ್ತಿ ಹೆಚ್ಚಿಸುವಂಥ ಈ ಒಂದು ಸಾರನ್ನು ಖಂಡಿತ ನೀವೆಲ್ಲ ಟ್ರೈ ಮಾಡಿ ವಾರಕ್ಕೊಮ್ಮೆ ಉಪಯೋಗ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಪ್ಲೀಸ್.